ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಒಂದು ಕಷ್ಟಕರವಾದ ದಾರಿನ ಛಲದಿಂದ ಸಾಧಿಸೋದಕ್ಕೆ ಕಿಶೋರ್ ಅವ್ರಿಗೆ, ನಿರ್ದೇಶಕರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಬಿಕಾಸ್ ಸಿನಿಮಾ ಮಾಡೋದು ಸುಲಭ ಅಲ್ವೇ ಅಲ್ಲ, ಅದು ಹೊಸ ತಂಡ ಕಟ್ಕೊಂಡು ಈಗಲೇ ಇದ್ರದ್ದು ಬ್ಯಾಕ್ ಸ್ಟೋರಿ ಎಲ್ಲ ನನಗೆ ಗೊತ್ತಾಗಿರ್ಲಿಲ್ಲ. ಈ ಪ್ರೊಡ್ಯೂಸರ್ ಹೇಗೆ ಆ ಮಳೆಯಲ್ಲಿ ಹೋಗಿದ್ದು, ಪ್ರತಿಯೊಂದು ಕೂಡ ನಿಮ್ಮ ಪ್ಯಾಷನ್ನ ತೋರಿಸುತ್ತೆ. ಅದೀಗ ಟ್ರಾನ್ಸ್ಲೇಟ್ ಕೂಡ ಆಗಿದೆ. ಫಸ್ಟ್ಲಿ ನನ್ನನ್ನು ಈ ಪಾತ್ರಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ, ಇಷ್ಟು ಬ್ಯೂಟಿಫುಲ್ ಆಗಿ ಇಂಟೆನ್ಸ್ ಆಗಿ ಬರೆದಿರೋದಕ್ಕೆ ತುಂಬ ಥ್ಯಾಂಕ್ಸ್, ನನಗೆ ಹಾರ್ಟ್ ಫೆಲ್ ಥ್ಯಾಂಕ್ಸ್. ಆ್ಯಕ್ಚುಲಿ ಇದು ನನ್ನ ಕ್ಯಾಂಗರೂ ರಿಲೀಸ್ ಆದರೆ ನನ್ನ 5ನೇ ಸಿನಿಮಾ. ಧಾರಾವಾಹಿ ಮೂಲಕ ನಾನು ಗುರುತಿಸ್ಕೊಂಡಿದ್ರು ಕೂಡ, ಅಂದರೆ ಅದಕ್ಕೊಂದು ವೈಡ್ ರೇಂಜ್ ಇರುತ್ತೆ, ಹಾಗಾಗಿ ಜಾಸ್ತಿ ಧಾರಾವಾಹಿ ಮೂಲಕ ನನ್ನನ್ನು ಗುರುತಿಸ್ತಾರೆ. ಆದರೆ ಸಿನಿಮಾ ದಾರಿನಲ್ಲಿ ನಾನು ಪ್ರಯತ್ನ ಮಾಡ್ತಾನೆ ಬಂದಿದ್ದೀನಿ ಸಿನ್ಸ್ ಮೈ ಫಸ್ಟ್ ಫಿಲ್ಮ್ ರಾಜಹಂಸ. ಆಗಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ನಾನು ಮಾಡಿದ ಒಂದು ಸಿನಿಮಾ ಅದಾದ್ಮೇಲೆ ಟಕ್ಕರ್ ಅಂತ ಒಂದು ಸಿನಿಮಾ ಮಾಡಿದೆ, ಕ್ಷಮಿಸಿ ನಿಮ್ಮ ಖಾತೆಯಲ್ಲಿ ಹಣವಿಲ್ಲ. ಆ್ಯಕ್ಚುಲಿ ಇಲ್ಲೇ ಇದ್ದಾರೆ ಸಿಲ್ಕ್ ಬಂದು ಸರ್, ಅದರ ಪ್ರೊಡ್ಯೂಸರ್. ಅದು ನನ್ನ 3ನೇ ಸಿನಿಮಾ. ಇವತ್ತಷ್ಟೇ ನೈಟ್ ಕರ್ಫ್ಯೂ ರಿಲೀಸ್ ಆಯಿತು. ನಾನು ಸಿನಿಮಾಲಿ ಗುರುತಿಸ್ಕೋಬೇಕು ಅನ್ನೋ ಪ್ರಯತ್ನ ನಿರಂತರವಾಗಿ ಇದ್ದೇ ಇದೆ, ಆದರೆ ಅದು ಎಲ್ಲೋ ಒಂದು ಕಡೆ ಎಡವತ್ತೆ ಅಥವಾ ಗುರುತಿಸ್ಕೊಳ್ಳಲ್ಲ. ಸಿನಿಮಾ ಚೆನ್ನಾಗಿದೆ ಅಂತ ಆಮೇಲೆ ರಿಪೋರ್ಟ್ ಬರುತ್ತೆ, ಅಥವಾ ಯೂಟ್ಯೂಬಲ್ಲಿ ನೋಡ್ತಾರೆ, ಟಿವಿಲಿ ನೋಡ್ತಾರೆ, ಇಷ್ಟು ಚೆನ್ನಾಗಿ ಮಾಡಿದ್ರಿ ಅಂತಾರೆ. ಹಾಗಾಗಿ ಒಂದು ಫುಲ್ ಫ್ಲೆಶ್ಡ್ ಆಗಿ ಗುರುತಿಸ್ಕೊಳ್ಳೋಕೆ ತುಂಬ ಕಷ್ಟ ಆಗ್ತಾ ಇದೆ ಇನ್ನೂ ಕೂಡ. ಬಟ್ ನನ್ನ ಅನುಭವದ ಪ್ರಕಾರ, ಒಂದು ಆ ಇಂಟ್ಯೂಷನ್ ಪ್ರಕಾರ, ನನ್ನ ಈ 5 ಸಿನಿಮಾದಲ್ಲಿ ಕ್ಯಾಂಗರೂ ಸಿನಿಮಾ ನಾನು ಮಾಡಿರುವಂತಹ ಬೆಸ್ಟ್ ಸಿನಿಮಾ ಆಗತ್ತೆ ಅಂತ ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ಆದಿತ್ಯ ಅವ್ರ ಬಗ್ಗೆ ಹೇಳಬೇಕು, ಸುಮಾರು ವರ್ಷಗಳಿಂದ ಇವ್ರನ್ನ ಬೇರೆ ಬೇರೆ ಥರ ನೋಡ್ಬೇಕು, ಮಾಸ್ ಹೀರೋ ಆಗಿ ಒಂದೇ ಅಲ್ಲದೆ ಬೇರೆ ಬೇರೆ ಥರ ನೋಡ್ಬೇಕು ಅಂತ ಎಷ್ಟೋ ಜನ ಅಭಿಮಾನಿಗಳು ಅಂದ್ಕೊಂಡಿರ್ತಾರೆ, ಆದರೆ ನಾನು ಕೂಡ ಒಬ್ಳು. ಅವ್ರನ್ನ ಹತ್ತಿರದಿಂದ ನೋಡಿದಾಗ ಅವರು ಪಕ್ಕಾ ಕನ್ನಡದ ಹುಡುಗ, ಅಷ್ಟು ಚಂದದ ಭಾಷೆ, ಮೈಸೂರು ಹುಡುಗ. ನಾನು ಅವ್ರು ಮೈಸೂರು ಸ್ಯಾಂಡಲ್ ಸೋಪ್ನ ಕೂಡ ಅದನ್ನೇ ಯೂಸ್ ಮಾಡ್ತೀವಿ ಅನ್ನೋ ಅಷ್ಟು ದೇಸಿ ನಾನು ಸಿಕ್ಕಾಪಟ್ಟೆ ಮಾತಾಡಿದ್ದೀನಿ ಅವ್ರ ಜೊತೆಗೆ. ಅವ್ರ ಬಗ್ಗೆ ನಮಗೆ ಗೊತ್ತೇ ಇರಲ್ಲ. ಆ ಥರದ ಒಂದು ಇನ್ನೊಂದು ಶೇಡ್ ಆಫ್ ಆದಿತ್ಯ ಅವ್ರು ನಾವೆಲ್ಲರೂ ನೋಡಬೇಕು. ಸಚ್ ಸ್ವೀಟ್ ಪರ್ಸನ್ ಅನ್ನೋದು, ನಾವು ನೋಡಿರೋದೆಲ್ಲ ಅವರು ಹೊಡಿತಾರೆ ಆ ಥರದ ಒಂದು ಇಮೇಜ್ನಲ್ಲಿ, ಬಟ್ ಅವ್ರ ಜೊತೆಗೆ ಮಾತಾಡಿದಾಗಲೇ ಗೊತ್ತಾಗೋದು ಎಷ್ಟು ಸಿಂಪಲ್ ವ್ಯಕ್ತಿ ಅಂತ. ಸೊ ಈ ಥರ ಪಾತ್ರಗಳ ಮೂಲಕ ಅವರು ಇನ್ನಷ್ಟು ಕನ್ನಡಿಗರ ಮನ ತಲುಪಬೇಕು ಅಂತ ನನಗನ್ಸುತ್ತೆ. ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದ್ದು ನನಗೆ ತುಂಬ ಖುಷಿ ಆಯಿತು, ಮತ್ತು ತುಂಬ ಕಲಿತೆ. ಆ ಸಿನಿಮಾ ಡಿಸಿಪ್ಲಿನ್ ಅವರಿಗೆ ಫ್ಯಾಮಿಲಿಯಿಂದನೇ ಬಂದಿದೆ. ಅವರ ಅಭಿನಯದಿಂದ ಇರ್ಬೋದು, ಅವರ ಹಾವಭಾವದಿಂದ ಇರ್ಬೋದು, ಸೆಟಲ್ ಅವ್ರ ಬಿಹೇವಿಯರಿಂದ ಇರ್ಬೋದು, ಪೂರ್ತಿ ಓವರ್ಆಲ್ ಅವರಿಗೆ ಸಿನಿಮಾ ಅಂದರೆ ಹೇಗೆ ಅನ್ನೋದು ಒಳಗು ಹೊರಗು ಪಕ್ಕಾ ಗೊತ್ತಿದೆ. ಅದನ್ನು ನಾನು ಇನ್ನೂ ಹೇಳಬೇಕಾಗಿಲ್ಲ, ಬಟ್ ನನ್ನ ಅನುಭವ ಕೂಡ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವೆರಿ ಸ್ವೀಟ್. ಆ್ಯಂಡ್ ಇತ್ತೀಚೆಗಾದಂಥ ಒಂದು ಅನುಭವನ ಹೇಳ್ಕೊಳ್ತೀನಿ ಸಾಧು ಸರ್ ಜೊತೆಗೆ. ಈ ಸಾಂಗ್ ಈ ಸಿನಿಮಾಗೆ ಅವರೇ ಆರಾಧ ಮಾಡಿರೋದು. ನಾನು ನೈಟ್ ಕರ್ಫ್ಯೂ ಪ್ರಮೋಟ್ ಮಾಡೋದಕ್ಕೆ ಟಿ ವಿ ಚಾನಲ್ಗೆ ಹೋಗಿದ್ದಾಗ ನಾನು ಹೇಳ್ತಾ ಇದ್ದೆ, ಮಾಲಾಶ್ರೀ ಮ್ಯಾಮ್ ಮತ್ತು ಶ್ರುತಿ ಮ್ಯಾಮ್ ಎಲ್ಲ ಅವರ ಸಮಯದಲ್ಲಿ ಅವರು ಪೀಕಲ್ಲಿದ್ದಾಗ ಹೀರೋಯಿನ್ಗೋಸ್ಕರ ಸಿನಿಮಾ ಥಿಯೇಟ್ರಿಗೆ ಹೋಗ್ತಾ ಇದ್ದಿದ್ದ ಕಾಲ ಅದು. ಅಷ್ಟು ಅಂದರೆ ಗ್ಲ್ಯಾಮರಿಂದ ಅಂತಲ್ಲ, ಅಷ್ಟು ಒಳ್ಳೆ ಪಾತ್ರಗಳಿಂದ, ಗ್ಲ್ಯಾಮರ್ ಜೊತೆಗೆ ಅವರ ಸೌಂದರ್ಯದ ಜೊತೆಗೆ ಅವ್ರ ಪಾತ್ರಗಳಿಂದ ಅವ್ರ ಪರ್ಫಾರ್ಮೆನ್ಸ್ನಿಂದಾಗಿ ಜನಗಳನ್ನ ಸೆಳಿತಾ ಇದ್ರು ಅವರು. ಈಗ ಮತ್ತೆ ಆ ಥರದ ಒಂದು ಸಮಯ ಬರಬೇಕು ಅಂತ ನಾನು ವಿಶ್ ಮಾಡ್ತೀನಿ ಅಂತ. ಆ ಶೋ ಕೊನೆಗೆ ಸಾಧು ಸರ್ ಕ್ಯಾಂಗರೂ ಸಿನಿಮಾನ ಅವರು ಮ್ಯೂಸಿಕ್ ಮಾಡೋ ಸಮಯದಲ್ಲಿ ಬಂದು ಪ್ರತ್ಯೇಕವಾಗಿ ಹೇಳಿದ್ರು, ರಂಜನಿ ನಿಂಗೆ ಆ ಕೇಪಬಿಲಿಟಿ ಇದೆ, ನಿಮ್ಗೆ ಒಳ್ಳೊಳ್ಳೆ ಪಾತ್ರಗಳು ಮಾಡ್ಬೇಕು, ಈ ಸಿನಿಮಾದಲ್ಲಂತೂ ಬ್ಯೂಟಿಫುಲ್ ಆಗಿ ಪರ್ಫಾರ್ಮ್ ಮಾಡಿದೆ ಅಂತ. ನನ್ನ ಹೊಗಳ್ಕೊಳ್ತಾ ಇದ್ದೀನಿ ಅಂತಲ್ಲ, ಬಟ್ ಗೊತ್ತಾಗ್ಬೇಕಲ್ಲ ಜನಕ್ಕೆ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸಾಧು ಸರ್ ಕೂಡ ಆ ಥರದ ಒಂದು ಪರ್ಟಿಕ್ಯುಲರ್ ಆಗಿ ರೆಕಗ್ನೈಸ್ ಮಾಡಿ ಟಿ ವಿ ಚಾನಲಲ್ಲಿ ಎಲ್ಲರ ಮುಂದೆ ಹೇಳಿದ್ದಕ್ಕೆ, ಮತ್ತೆ ಅಷ್ಟು ದೊಡ್ಡ ಹೋಪ್ನ ಕೊಟ್ಟಾಗ ನಮಗೂ ಕೂಡ ನಮ್ಮ ಅಬಿಲಿಟಿನ ದೊಡ್ಡದಿದೆ, ರಿಸ್ಕ್ ತಗೋಬೇಕು, ಟ್ರೈ ಮಾಡಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಪ್ರೊಡ್ಯೂಸರ್ಸ್ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಆನೆಸ್ಟ್ ಆಗಿ ಮಾತಾಡ್ತಿದ್ದಾರೆ, ಅದೊಂದು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದಾರೆ. ಅವ್ರು ಈ ಸಿನಿಮದ ಬಗ್ಗೆ ಕಾಳಜಿ ಇರ್ಬೋದು, ಅವ್ರು ಏನು ಅಂದ್ಕೊಂಡಿದ್ರು ಅನ್ನೋದು, ಏನು ದುಡ್ಡಿದೆ ಸಿನಿಮಾ ಮಾಡ್ತೀವಿ ಅನ್ನೋ ಥರ ಅಲ್ಲ. ಆ್ಯಂಡ್ ಆ್ಯನಿಮೇಷನ್ ಬಗ್ಗೆನೂ ಎಲ್ಲರೂ ಹೇಳಿದ್ರು, ಅಷ್ಟು ಪ್ರಿಪೇರ್ಡ್ ಆಗಿದ್ದಕ್ಕೆ ನನಗೂ ಕಾನ್ಫಿಡೆನ್ಸ್ ಬಂದಿದ್ದು ಈ ಸಿನಿಮಾ ಈಗ ಮಾಡಲೇಬೇಕು ಅಂತ. ಉದಯ ಲೀಲಾ ಸರ್,
ಥ್ಯಾಂಕ್ ಯು, ನಿಮ್ ಜೊತೆ ಕೆಲಸ ಮಾಡಿ ನನಗೆ ತುಂಬಾ ಖುಷಿ ಆಯ್ತು. ಸಿನಿಮಾ ಇಷ್ಟು ಅದ್ಭುತವಾಗಿ ಬಂದಿದೆ ಅಂದ್ರೆ ನೀವು ಅದಕ್ಕೆ ದೊಡ್ಡ ಕಾರಣ, ಮುಖ್ಯ ಕಾರಣ. ರಾಮಚಂದ್ರ ಅವರು, ಡೈರೆಕ್ಷನ್ ಟೀಮ್ ಎಲ್ಲರೂ ಕೂಡ, ಪ್ರದೀಪ್ ಅವರು ಎಲ್ಲರೂ ಇದ್ದಾರೆ. ನಾನು ಇನ್ಯಾರ ಹೆಸರಾದ್ರೂ ಬಿಟ್ಟಿದ್ದೀನೋ ನನಗೆ ಗೊತ್ತಿಲ್ಲ. ಸಾಕಷ್ಟು ಈ ಸಿನಿಮಾ ಮೇ 3rd ಬಂದಾಗ ಡೆಫಿನೆಟ್ಲಿ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ ನಾನು ನಂಬಿದ್ದೀನಿ. ಸೊ ನಿಮ್ಮೆಲ್ಲರ ಸಹಕಾರ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ನಿಮಗೂ ಕೂಡ.